ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಸೊ ಇವತ್ತು ಸ್ಕೂಲ್ ಫ್ರೆಂಡ್ ಮಗಂದು ಬರ್ಡೇ ಇದೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಲಾವಿಶ್ ರೆಡಿ ಆಗ್ಬಿಟ್ಟಿದ್ದಾನೆ. ಹಾಯ್ ಮೇಡಮ್. ಹಾಯ್ 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 ಮೇಡಮ್. ಸೊ ಇವತ್ತಿನ ಔಟ್ಫಿಟ್ ಬಂದು ನಾನು ಸಿಂಪಲ್ ಆಗಿ ವೈಟ್ ಕಲರ್ ಗೌನ್ ಟೈಪ್ ಇದೆ. ಸೊ ಇದನ್ನ ಸಿಂಪಲ್ ಆಗಿ ವೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಿಲ್ವರ್ ಕಲರ್ ಇಯರ್ ರಿಂಗ್ಸ್ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಫ್ ಇಯರ್ನ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ನಮ್ಮಿಬ್ಬರು ಮಕ್ಕಳು ಸಹ ರೆಡಿ ಆಗಿದ್ದಾರೆ, ಲಿಖಿತ ಆ್ಯಂಡ್ ಲಾವಿಶ್. ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತಂದರೆ ಫುಲ್ಲು ಖುಷಿ ಆಗಿಬಿಟ್ಟಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇಬ್ಬರೂ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ನಾನು ಫಂಕ್ಷನಲ್ಲಿ ಸಿಗ್ತೀನಿ. ಸೊ ಇವತ್ತು ಫಂಕ್ಷನ್ ಬಂದು ನಾನು ಹೇಳಿದಂಗೆ ನನ್ನ ಸ್ಕೂಲ್ ಫ್ರೆಂಡ್ ಅಂತ ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ LKGಯಿಂದನು 10th ಸ್ಟ್ಯಾಂಡರ್ಡ್ ಒಟ್ಟಿಗೆ ಓದಿದ್ದ ಫ್ರೆಂಡ್. ಅವ್ರ ಮಗಂದು ಬರ್ಡೇ, 5ನೇ ವರ್ಷದ ಬರ್ಡೇಗೆ ನಾವು ಹೋಗ್ತಾ ಇರೋದು. ತುಂಬ ದೂರ ಏನಿಲ್ಲ, ಸೊ ಹತ್ರನೇ ಕಂಟಿನ್ಯೂ ಸ್ಟುಡಿಯೋದ ಹತ್ರನೇ ಇರೋದು. ಸೊ ನಂದಿನಿ ಡೈವರ್ಟ್ ಹತ್ರ. ಸೊ ಬನ್ನಿ, ನಾನು ಫಂಕ್ಷನಲ್ಲಿ ಸಿಗ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಇದು ಬಂದು 5ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ಬರ್ಡೇ ಬಾಯ್ ನೇಮ್ ಬಂದು ಕೌಶಿಕ್ ಅಂತ ಹೇಳಿ. ಸೊ ಇವಾಗ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಎಲ್ಲ ಹಾಕ್ತಾ ಇದೆ ಫ್ರೆಂಡ್ಸ್.
ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ನಾವು ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ನಿಂತು ಫೋಟೋ ಗ್ರೂಪ್ ಫೋಟೋನ ತಗೊಳ್ತಾ ಇದ್ವಿ. ಸೊ ಮಕ್ಕಳಂತೂ ತುಂಬಾ ಹಠ ಮಾಡ್ತಾ ಇದ್ರು ಅಂತ ಹೇಳಿ ಒಂದು ಗ್ರೂಪ್ ತಗೊಂಬಿಡೋಣ ಅಂತ ಹೇಳಿ ಸೊ ತೆಗಿಸ್ಕೊಳ್ತಾ ಇದ್ವಿ. ಇನ್ನೂ ಬರೋರು ಇದ್ರು ಫ್ರೆಂಡ್ಸ್ಗಳು, ಸೊ ಅವ್ರು ಬಂದಾದ್ಮೇಲೆ ಮತ್ತೆ ಒಂದು ಗ್ರೂಪ್ ತೆಗಿಸ್ಕೊಳ್ಳೋಣ ಅಂತ ಹೇಳಿ ಸೊ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಬಲೂನ್ ಬಂದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಇಂದ ಡೆಕೋರೇಷನ್ ಮಾಡಿದ್ದಾರೆ, ಫೋಟೋಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಸೊ ಫುಲ್ಲು ಎಂಜಾಯ್ ಮಾಡಿದ್ವಿ ನಾವಂತೂ. ಬರ್ಡೇಗೆ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ದಿನದ ಮೇಲೆ ಎಲ್ಲ ಫ್ರೆಂಡ್ಶಿಪ್ ಈ ಥರ ಒಟ್ಟಿಗೆ ಸಿಕ್ತಾಗ ತುಂಬಾ ಎಂಜಾಯ್ ಮಾಡಿದ್ವಿ. ನನಗೆ ತುಂಬಾ ಖುಷಿ ಆಯಿತು. ಮಕ್ಕಳು ಸಹ ತುಂಬ ಬರ್ಡೇನಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇನ್ನೂ ಬರೋರಿದ್ದರು. ಸೊ ಅವ್ರು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ಹಾಗೆ ನಾವು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಸೊ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಅವರು ಬಂದರು. ಸೊ ವೀಡಿಯೋನ ಕೊನೆ ತನಕ ವೀಡಿಯೋ ನೋಡಿ ಫ್ರೆಂಡ್ಸ್, ನೀವು ಸಹ ನಮ್ಮ ಜೊತೆ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸೊ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾವು ಫೋಟೋಸ್ ಎಲ್ಲ ತೊಗೊಂಡ ಮೇಲೆ ಕೇಕ್ ಎಲ್ಲ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ತಿಂದ್ವಿ. ಸೊ ಹಾಗೆ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಈ ಥರ ಫಂಕ್ಷನ್ನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ, ತುಂಬಾ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಯಾವಾಗಲೂ ಮೀಟ್ ಮಾಡ್ತಾ ಇದ್ವಿ, ಬಟ್ ಇವಾಗ ಮದುವೆ ಆದಮೇಲೆ ತುಂಬಾ ಕಡಿಮೆ ಈ ರೀತಿ ಮೀಟ್ ಮಾಡೋದು. ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗೆ ಇನ್ವೈಟ್ ಮಾಡಿದಾಗ ಹೋಗ್ತೀವಿ, ಮೀಟ್ ಮಾಡ್ತೀವಿ, ಎಲ್ಲ ಜೊತೆಲಿದ್ದು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ, ತುಂಬಾ ಖುಷಿ ಆಗುತ್ತೆ. ಬಟ್ ಮೊದಲೆಲ್ಲ ನಾವು ಮಾಲ್ಸ್ ಆಗಿರ್ಬೋದು ಈ ಥರ ಟ್ರಿಪ್ಪು ಎಲ್ಲ ಹಾಕ್ತಾ ಇದ್ವಿ, ಬಟ್ ಇವಾಗ ಮಕ್ಕಳು ಆಗಿರೋದ್ರಿಂದ ಸ್ವಲ್ಪ ಕಷ್ಟ. ಅವ್ರನ್ನೂ ಸಹ ನಾವು ಎಲ್ಲರನ್ನೂ ಕರ್ಕೊಂಡು ಹೋಗೋದಕ್ಕೆ ಅಷ್ಟು ಒಳ್ಳೇದಲ್ಲ, ಅಂದರೆ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇನ್ನೂ ಎಲೆ ಮಕ್ಕಳು ಆಗಿರೋದ್ರಿಂದ. ಬಟ್ ಹಂಗೂ ಈ ಥರ ಫಂಕ್ಷನ್ಸಲ್ಲಿ ಈ ಥರ ಎಂಜಾಯ್ ಮಾಡ್ತೀವಿ ನಾವಂತೂ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು ನನ್ನ ಫ್ರೆಂಡ್ ಮಗನ ಬರ್ಡೇ ಸೆಲೆಬ್ರೇಷನಲ್ಲಿ ಇನ್ವೈಟ್ ಮಾಡಿದ್ವಿ, ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಸೊ ಬರ್ಡೇನೂ ಸಹ ನಾವು ತುಂಬಾ ಎಂಜಾಯ್ ಮಾಡಿಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ಸಹ ನಮ್ಮ ಜೊತೆ ಎಂಜಾಯ್ ಮಾಡಿದಾರೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್. ಮತ್ತು ನಾವೆಲ್ಲ ಕೂತು ಫೋಟೋ ಎಲ್ಲ ತೊಗೊಂಡ ಮೇಲೆ ನೆಕ್ಸ್ಟು ಊಟಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವತ್ತಿನ ವೀಡಿಯೋ ನನಗೆ ಎಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ. ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನಾನು ಮತ್ತೆ ಫೋಟೋಸ್ನೆಲ್ಲ ಕೆಲವೊಂದು ಫೋಟೋಸೆಲ್ಲ ತೊಗೊಂಡಿದ್ದೀವಿ, ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಸಹ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.